ಧಾರವಾಡದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಹುಣಸಿಕುಂಬ್ರಿ ಎಂಬ ಗ್ರಾಮ ಒಂದು ಕುಗ್ರಾಮವಾಗಿದೆ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷಗಳಾದರೂ ಸಹ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಂಥ ಈ ಗ್ರಾಮಕ್ಕೆ ಮೂಲಭೂತ ಸೌಲಭ್ಯಗಳೇ ಇಲ್ಲದಿರುವುದು ನಾವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ರಸ್ತೆಗಳು ಯಾವ ರೀತಿ ಹದಗೆಟ್ಟಿವೆ ಅಂದರೆ ಇಲ್ಲಿ ಯಾವುದೇ ರೀತಿಯ ಪಿಡಿಒಗಳಾಗಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿನ ಪ್ರಮುಖ ತೊಂದರೆ ಎಂದರೆ ಅದು ರಸ್ತೆ ಈ ಬಗ್ಗೆ ಅದೆಷ್ಟೇ ಬಾರಿ ಇಲ್ಲಿನ ಜನರು ಮನವಿ ಮಾಡಿಕೊಂಡರೂ ಸಹ ಒಂದೇ ಒಂದು ಬಾರಿಯೂ ಈ ಕಡೆ ತಲೆಯೂ ಕೂಡ ಹಾಕಿಲ್ಲ ಶಾಸಕರು ಇನ್ನು ಶಾಸಕರು ಎಂದೆನಿಸಿಕೊಂಡ ಸಿ ಎಂ ನಿಂಬಣ್ಣನವರ್ ಇಲ್ಲಿಯ ಜನರ ಮತ ಪಡೆದು ಜಾತ್ರೆಗೆಂದು ಒಮ್ಮೆ ಬಂದಿದ್ರಂತೆ ಅದನ್ನು ಬಿಟ್ಟು ಇದುವರೆಗೂ ಈ ಕಡೆ ತಲೆ ಹಾಕಿಲ್ವಂತೆ ಕೇವಲ ಇಲ್ಲಿ ರಸ್ತೆಯೊಂದೇ ಸಮಸ್ಯೆ ಅಲ್ಲ ಇಲ್ಲಿ ಆಸ್ಪತ್ರೆ ವ್ಯವಸ್ಥೆ ಕೂಡ ಇಲ್ಲ ಶೌಚಾಲಯಗಳಿಲ್ಲ ಪಡಿತರ ವಿತರಣೆಗಾಗಿ ವಾಹನವಿಲ್ಲದವರು ಅರಣ್ಯ ದಾರಿಯಲ್ಲಿ ಕಲಕೆರೆಯವರೆಗೂ ಅಂದರೆ ಐದು ಕಿಲೋಮೀಟರ್ವರೆಗೂ ಕಾಲ್ನಡಿಗೆಯಲ್ಲೇ ಸಾಗಬೇಕಾಗುತ್ತದೆ ನಲವತ್ತರಿಂದ ಐವತ್ತು ವರ್ಷಗಳಾದರೂ ಇದುವರೆಗೆ ಈ ಊರಿನ ರಸ್ತೆ ಡಾಂಬಾರೀಕರಣವನ್ನು ಕಂಡಿಲ್ಲ ಇನ್ನು ರಸ್ತೆ ನಿರ್ಮಾಣಕ್ಕೆ ಅರಣ್ಯ ಇಲಾಖೆ ಅಡ್ಡಗಾಲು ಹಾಕುತ್ತಿದೆ ಎನ್ನುವ ಮಾತು ಕೇಳಿಬರುತ್ತಿದೆ ಯಾಕಂದ್ರೆ ಈ ರಸ್ತೆ ಮಾಡಿಸಿದ್ರೆ ಕಳ್ಳರಿಗೆ ಅರಣ್ಯ ಸಂಪತ್ತನ್ನು ದೋಚಿಕೊಳ್ಳಲು ಸರಳವಾಗುತ್ತದೆ ಎನ್ನುವ ಕಾರಣ ಅರಣ್ಯ ಇಲಾಖೆಯದ್ದು ಅಷ್ಟೇ ಅಲ್ಲದೆ ಈ ರಸ್ತೆಗಾಗಿ ಅನುದಾನ ಕೂಡ ಮಂಜೂರಾದದ್ದನ್ನು ಶಾಸಕ ನಿಂಬಣ್ಣನವರ್ ಬೇರೆ ಕಡೆ ಕೆಲಸಕ್ಕೆಂದು ಬಳಕೆ ಮಾಡಿಕೊಂಡಿದ್ದಾರಂತೆ ಈ ರಸ್ತೆ ಬಗ್ಗೆ ಕಲಕೇರಿ ಗ್ರಾಮ ಪಂಚಾಯಿತಿ ಸದಸ್ಯ ಸುನಿಲ್ ಏನು ಹೇಳ್ತಾರೆ ನೋಡೋಣ ಬನ್ನಿ ಮುಂಚೆ ಕುಂಬ್ರಿ ಗ್ರಾಮ ವಿಶೇಷವಾಗಿಲ್ಲೇ ಇದಾಗಿದ್ದಂದ್ರೆ ರೋಡ್ ಬೇಕಾಗಿತ್ತು ಅರ್ಜೆಂಟ್ ರೋಡ್ ಇಲ್ಲಾಕೆ ಎಲ್ಲ ಬಸ್ ಅದಕ್ಕೆ ಬಂದಾಗಿಬಿಟ್ಟೈತೆ ಮೂರು ನಾಲ್ಕು ತಿಂಗಳಿಂದ ಆ್ಯಂಬುಲೆನ್ ಬರವಲ್ದೆ ಒಂದು ಡೆಲಿವರಿ ಪೇಷಂಟ್ ಆದ್ರೆ ಅವ್ರು ಕರ್ಕೊಂಡು ಹೋಗೋದು ದೊಡ್ಡಿದೆ ಮೊನ್ನೆ ಚಕಡಿಯಾಗೆ ಹೋದ್ರವ್ರು ಇಲ್ಲಿ ಒಂದು ಇಲ್ಲ ಜೀಪ್ ಇಲ್ಲ ಯಾರೂನು ವಿಶೇಷವಾಗಿ ಬಡಿತಾನ ಇವರು ಯಾರೋ ಬರೀ ಇದ್ರ ಮ್ಯಾಗ ಕೂಲಿ ಮ್ಯಾಗ ಇವ್ರದ್ದು ಜೀವನ ಅಂತಾದ್ರಾಗೆ ಇಲ್ಲಿ ರೋಡ್ ಅಂದ್ರೆ ಬಸ್ಸಿನ ಅನುಕೂಲ ಇಲ್ಲ ಅದ್ರ ಸಂಬಂಧ ಕೆ ಎಸ್ ಆರ್ ಟಿ ಸಿ ಅವ್ರು ಬಸ್ ಬಿಡವಲ್ರೆ ಅದ್ರ ಸಂಬಂಧ ನಮ್ಮ ಶಾಸಕರ ಇದನ್ನು ತಲಿಯಾಗಿಟ್ಕೊಂಡು ಗಮನದಾಗಿಟ್ಕೊಂಡು ವಿಶೇಷವಾಗಿ ಪ್ಯಾಕೇಜ್ ಪ್ಲಾಡ್ಲಿ ಆಗಲಿ ತಮ್ಮ ಅನ್ನದಾನ್ ಜೆಡಿಪಿಯವರಾಗಲಿ ಇದನ್ನು ಅಭಿವೃದ್ಧಿ ಕೇಳ್ಕೊತೇನೆ ಮನವಿ ಗ್ರಾಮ ಪಂಚಾಯತ್ ಸದಸ್ಯರು ಕೊರೋನಾ ಮಹಾಮಾರಿ ಬರುವುದಕ್ಕೂ ಮುಂಚೆ ಈ ಗ್ರಾಮಕ್ಕೆ ಎರಡರಿಂದ ಮೂರು ಬಸ್ ಬಿಡುತ್ತಿದ್ರಂತೆ ಆದರೆ ಈಗ ಒಂದು ಬಸ್ ಕೂಡ ಬರುತ್ತಿಲ್ಲ ಇದಕ್ಕೆ ಪ್ರಮುಖ ಕಾರಣ ಹದಗೆಟ್ಟ ರಸ್ತೆ ಎನ್ನಬಹುದಾಗಿದೆ ಹದಗೆಟ್ಟ ರಸ್ತೆ ಹಿನ್ನೆಲೆಯಲ್ಲಿ ಬಸ್ ಬಿಡುತ್ತಿಲ್ಲ ಹಾಗಾದ್ರೆ ಇಲ್ಲಿಯ ಜನ ಬೇರೆ ಕಡೆಗೆ ಹೋಗಬೇಕಾದ್ರೆ ಏನು ಮಾಡಬೇಕು ರಾತ್ರಿ ಸಮಯದಲ್ಲಿ ಹುಣಸಿಕುಮರಿ ಗ್ರಾಮದ ಜನರಿಗೇನಾದರೂ ಆರೋಗ್ಯದ ಸಮಸ್ಯೆಯುಂಟಾದ್ರೆ ಯಾರನ್ನ ಕೇಳಬೇಕು ಅನ್ನೋದೇ ಇಲ್ಲಿಯ ಜನರ ಪ್ರಶ್ನೆಯಾಗಿದೆ ಇಷ್ಟು ವರ್ಷಗಳಾದರೂ ಕೂಡ ಊರಿನ ಜನರ ಸಮಸ್ಯೆಯತ್ತ ಸರ್ಕಾರ ಗಮನಹರಿಸಿಲ್ಲ ಇದು ನಿಜಕ್ಕೂ ನಾಚಿಕೆಯ ವಿಷಯವಾಗಿದೆ ಆದಷ್ಟು ಬೇಗ ಇಲ್ಲಿನ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು ಈಗಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಮ್ಮ ಕೆಲಸವನ್ನು ಮಾಡ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಿದೆ ಈ ಸಮಸ್ಯೆ ಬಗೆಹರಿಯುವವರೆಗೂ ನಿಮ್ಮ ಸ್ವರಾಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಸದಾ ನಿಮ್ಮೊಂದಿಗೆ ಇದ್ದೇ ಇರುತ್ತದೆ ವರದಿಗಾರರು ಮಂಜುನಾಥ್ ಕವಳಿ